ರೂಮ್ ಒಳಗಡೆ ಕೂತ್ಕೊಂಡು ಸಭೆ ನಡೆಸುವುದಲ್ಲ. ಇದೇ ರೀತಿ ಜನರ ಮಧ್ಯ ನಿಂತ್ಕೊಂಡು ಹೋರಾಟವನ್ನು ಮಾಡಿ ಈ ಹೋರಾಟದ ವರ್ಷವನ್ನ ಜನರ ಭಾವನೆಯನ್ನ ಸರ್ಕಾರಕ್ಕೆ ಗಮನಕ್ಕೆ ತರಬೇಕು ಅಂತೇಳಿ ತೀರ್ಮಾನವನ್ನ ಮಾಡಿದ್ದೇವೆ. ಮುಂದಿನ ಈ ವರ್ಷದಲ್ಲಿ ಇದನ್ನ ಜಿಲ್ಲಾ ಮಟ್ಟ ತಾಲೂಕ್ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ನಾವು ಈ ಕಾರ್ಯಕ್ರಮವನ್ನು ಮಾಡಬೇಕಾಗಿದೆ. ಇದಕ್ಕೆ ನಿಮಗೆ ನಾವು ಸದ್ಯದಲ್ಲೇ ಸಂದೇಶವನ್ನು ಕೊಡ್ತೇವೆ. ಇದು ಹೋರಾಟ ರಾಜ್ಯ ಮಟ್ಟಕ್ಕೆ ಸೀಮಿತ ಅಲ್ಲ, ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಈ ಹೋರಾಟ, ಈ ಸಮಸ್ಯೆ ರೈತರಿಗಿರ್ಬೋದು, ಕಾರ್ಮಿಕರಿರ್ಬೋದು, ಕೊರೋನಾ ಸಂದರ್ಭದಲ್ಲಿ ಆದಂತ ಅನ್ಯಾಯ, ರೈತರಿಗೆ ಒಂದು ಬೆಂಬಲ ಬೆಲೆ ಕೊಡಕ್ ಆಗ್ಲಿಲ್ಲ, ರೈತರಿಗೆ ರಕ್ಷಣೆ ಕೊಡಕ್ ಆಗ್ಲಿಲ್ಲ, ರೈತರಿಗೆ ಒಂದು ಸಣ್ಣ ಹಣ ಕೂಡ ಅವನ ಅಕೌಂಟ್ಗೆ ಹಾಕಕ್ ಆಗ್ಲಿಲ್ಲ. ಎಲ್ಲ ವೃತ್ತಿಯಲ್ಲಿ ಇದ್ದಂತ ಎಲ್ಲ ಕಾರ್ಮಿಕರಿಗೆ ಅಕೌಂಟ್ಗೆ ದುಡ್ಡು ಕೊಡಕ್ ಆಗ್ಲಿಲ್ಲ. ಪ್ರಧಾನಮಂತ್ರಿಗಳಿಗೆ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ, 20 ಲಕ್ಷ ಕೋಟಿ. ಮುಖ್ಯಮಂತ್ರಿಗಳೇ, ಈ ರಾಜ್ಯದಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡಿ, ನೀವು ಯಾವ ರೈತರಿಗೆ ಎಷ್ಟು ಹಣ ಸಿಕ್ಕಿದೆ, ಯಾವ ಡ್ರೈವರ್ ಸಿಕ್ಕಿದೆ, ಯಾವ ಕಾರ್ಮಿಕನ ಸಿಕ್ಕಿದೆ, ಯಾರು ನೊಂದವನು ಬೆಂದವನು ಅವನಿಗೆ ಹಣ ತಲುಪಿದೆ, ನಿಮ್ ಕೈಯಲ್ಲಿ ಆಗ್ತಾ ಇಲ್ಲ. ಈ ಸರ್ಕಾರ ಇರುವುದೇ ಬಂಡವಾಳ ಶಾಹಿಗಳಿಗೆ, ಇದು ದಾಖಲೆಗಳಾಗಿ ಉಳ್ಕೊಂಡಿದೆ. ಆ ರೈತರು ಏನು ಆ ಚಳಿಯಲ್ಲಿ ಸತ್ತಿದ್ದಾರೆ, ಅವರ ಆತ್ಮಕ್ಕೆ ನೀವು ನಾವೆಲ್ಲ ಶಕ್ತಿ ಕೊಡಲಿಲ್ಲ ಅಂದ್ರೆ, ಈ ಭೂಮಿ ಮೇಲೆ ಹುಟ್ಟಿ ಈ ಭೂಮಿ ತಾಯಿಗೆ ನಾವು ನಮಸ್ಕಾರ ಮಾಡಲಿಲ್ಲ ಅಂದ್ರೆ, ಅನ್ನದಾತನಿಗೆ ರಕ್ಷಣೆ ಮಾಡಲಿಲ್ಲ ಅಂತಂದ್ರೆ ನಮ್ಮ ಜನ್ಮ ಸಾರ್ಥಕ ಆಗುವುದಿಲ್ಲ.